ಮಕ್ಕಳನ್ನು ತಬ್ಬಳ್ಳಿ ಮಾಡಿ ದಂಪತಿಗಳು ಇಹಲೋಕ ತ್ಯಜಿಸಿದ್ದಾರೆ. ಮನೆಯ ಆಧಾರ ಸ್ತಂಭದಂತಿದ್ದಂತಹ ದಂಪತಿ ಕೋವಿಡ್ ಗೆ ಬಲಿಯಾಗಿದ್ದಾರೆ. ಮೂರು ದಿನಗಳ ಹಿಂದೆ ನಿಮೋನಿಯಾ ಚಿಕಿತ್ಸೆಗಾಗಿ ವೇಗಸ್ ಆಸ್ಪತ್ರೆಗೆ ದಾಖಲಾಗಿದ್ರು. ಮನೆಯ ಆಧಾರ ಸ್ತಂಭದಲ್ಲಿದ್ದ ಈ ದಂಪತಿ ಕೋವಿಡ್ ಗೆ ಬಲಿಯಾಗಿದ್ದಾರೆ. ಮೂರು ದಿನಗಳ ಹಿಂದೆ ನಿಮೋನಿಯಾ ಚಿಕಿತ್ಸೆಗಾಗಿ ವೇಗಸ್ ಆಸ್ಪತ್ರೆಗೆ ಇವರು ದಾಖಲಾಗಿದ್ರು. ಬೆಂಗಳೂರಿನ ಆಸ್ಪತ್ರೆಗೆ ದಾಖಲಾದ ಬಳಿಕ ಕೋವಿಡ್ ಪಾಸಿಟಿವ್ ಬಂದಿತ್ತು. ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನ ಪಡೆದ್ರು ಕೋವಿಡ್ ಗೆ. ಇಬ್ಬರು ಒಂದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೀತಾ ಇದ್ರು. ಒಂದೇ ಆಸ್ಪತ್ರೆಯಲ್ಲಿ ಈ ದಂಪತಿ ಚಿಕಿತ್ಸೆ ಫಲಕಾರಿಯಾಗದೆ ಇದೀಗ ಸಾವನ್ನಪ್ಪಿದ್ದಾರೆ. ಕುಟುಂಬಕ್ಕೆ ಒಂದು ಆಧಾರ ಸ್ತಂಭದಂತಿದ್ರು ಈ ದಂಪತಿ. ಇನ್ನು ಪಿಪಿಇ ಕಿಟ್ ಬಳಸಿಕೊಂಡು ಮೃತ ದೇಹಕ್ಕೆ ಮಗನಿಂದ ಪೂಜೆ ಸಲ್ಲಿಕೆ ಮಾಡಲಾಗಿದೆ. ಚಿತಾಗಾರದ ಮುಂದೆಯೇ ಶಾಸ್ತ್ರೋಕ್ತವಾಗಿ ಪೂಜೆಯನ್ನ ಮಗ ಸಲ್ಲಿಸಿದ್ದಾರೆ. ಪಿಪಿಇ ಕಿಟ್ ಹಾಕಿಕೊಂಡೇ ಮೃತ ದೇಹಕ್ಕೆ ಪೂಜೆಯನ್ನ ಸಲ್ಲಿಸಿದ್ದಾರೆ. ಮನೆಯ ಆಧಾರ ಸ್ತಂಭದಂತಹ ದಂಪತಿ ಕೋವಿಡ್ಗೆ ಬಲಿಯಾಗಿದ್ದಾರೆ. ಮಕ್ಕಳನ್ನ ತಬ್ಬಲಿ ಮಾಡಿ ಈ ದಂಪತಿ ಇಹಲೋಕವನ್ನ ತ್ಯಜಿಸಿದ್ದಾರೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು, ಒಂದ್ ಕಡೆಯಲ್ಲಿ ಪಿಪಿಇ ಕಿಟ್ ಅನ್ನ ಧರಿಸಿ ಅಲ್ಲಿ ಪೂಜೆಯನ್ನ ಸಲ್ಲಿಸುವಂತದ್ದು. ಒಂದೇ ಆಸ್ಪತ್ರೆಗೆ ಅವರು ಚಿಕಿತ್ಸೆಗೆ ಅಂತ ಹೇಳಿ ಅಡ್ಮಿಟ್ ಆಗಿದ್ರು. ವೇಗಸ್ ಆಸ್ಪತ್ರೆಗೆ ಮೊದಲಿಗೆ ನ್ಯುಮೋನಿಯಾ ಅಂತ ಹೇಳಿ ಅಡ್ಮಿಟ್ ಆದ್ರು. ನಂತರ ಬೆಂಗಳೂರಿನ ಆಸ್ಪತ್ರೆಗೆ ಅವರು ಚಿಕಿತ್ಸೆಗೆ ಬಂದ್ರು. ಅಲ್ಲಿ ಕೊರೋನಾ ಪಾಸಿಟಿವ್ ಇರುವಂತದ್ದು ಗೊತ್ತಾಗಿದೆ. ಗಂಡ ಹೆಂಡತಿ ಇಬ್ರು ಕೂಡ ಒಂದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದ್ರು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಇದೀಗ ಸಾವನ್ನಪ್ಪಿದ್ದಾರೆ ದಂಪತಿ. ಶಾಸ್ತ್ರೋಕ್ತವಾಗಿ ಪೂಜೆಯನ್ನ ಮಗ ಸಲ್ಲಿಸಿದ್ದಾರೆ. ಪಿಪಿಇ ಕಿಟ್ ಅನ್ನ ಬಳಸಿಕೊಂಡು ಅಲ್ಲಿ ಪೂಜೆಯನ್ನ ಸಲ್ಲಿಸುತ್ತಿದ್ದಾರೆ. ಮಕ್ಕಳನ್ನ ತಬ್ಬಲಿ ಮಾಡಿ ಇದೀಗ ಇಹಲೋಕವನ್ನ ತ್ಯಜಿಸಿದ್ದಾರೆ ದಂಪತಿ. ಈಗಾಗಲೇ ಕೊರೋನಾ ಪಾಸಿಟಿವ್ ಇರುವಂತಹದ್ದು ಗೊತ್ತಾಗಿ ಒಂದೇ ಆಸ್ಪತ್ರೆಯಲ್ಲಿ ದಂಪತಿಗಳು ಕೊನೆಯುಸಿರೆಳೆದಿದ್ದಾರೆ.